ತಾಲೂಕಿನ ಮೈದಾನದಲ್ಲಿ ಕೋಲಿ ಸಮಾಜದವರ ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಬಹುದಿನಗಳ ಬೇಡಿಕೆ ಇದ್ದಂತ ಕಡತ ಕೇಂದ್ರದಿಂದ ಪುನಃ ವಾಪಸ್ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರಿಂದ ಅದನ್ನು ತಕ್ಷಣ ಪುನಃ ಇದ್ದಂತ ನ್ಯೂನತೆಗಳನ್ನು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ. ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳ ನಿಯೋಗಗಳನ್ನೇ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಯ ಮೇಲೆ ಒಂದು ಪ್ರಭಾವ ಬೀರತಕ್ಕಂಥದ್ದು, ಮನವಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಮಾಡಬೇಕೆಂಬ ಭಾವ ಇದರಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದು ಭವಿಷ್ಯ ಮಾಡುವಲ್ಲವೇ ಮಡಿ ಎಂಬ ಹೋರಾಟದ ಮುಖಾಂತರ ನಾವು ಲಾಸ್ಟ್ ಆಗಿ ಬಹಳಷ್ಟು ಸಲ ನಾವು ಮಾಡಿದ್ದೀವಿ, ಇಲ್ಲಿ ತನಕ ಅದು ಕೈಗೂಡಿಲ್ಲ. ಈ ಸಲದಲ್ಲಿ ನಾವೆಲ್ಲರೂ ಮನವಿ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಚಿಂತನ್ ಸುರವರ ನೇತೃತ್ವದಲ್ಲಿ ಕೆಟಗರಿ ಒನ್ ಆಗಿದೆ, ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಗಿದೆ, ಇವೆಲ್ಲ ಆಗಿವೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಬಿಜೆಪಿಯವರು ಮಾತು ಕೊಟ್ಟಿದ್ರು ಹೋದ ಚುನಾವಣೆಯಲ್ಲಿ, ಕೇಂದ್ರದ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಿಮ್ಗೆ ಎಷ್ಟೇ ಸೇರ್ಪಡೆ ಮಾಡ್ತಿದ್ದು ಮಾತು ಕೊಟ್ಟಿದ್ರು, ಆ ಮಾತಿನ ಪ್ರಕಾರ ನಡೆದಿಲ್ಲ. ಅವರು ಇಲ್ಲಿಯವರಿಗೂ ಕೂಡ 5 ವರ್ಷ ಕಾಯ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಅವರಿಂದ ಆಗಲಿಲ್ಲ. ಅದಕ್ಕಾಗಿ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ. ಅವತ್ತು ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು 40-50 ವರ್ಷದಿಂದ ಎಲ್ಲ ಪಕ್ಷದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ. ಇಲ್ಲಿಯೇ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರು ಬರ್ತಾ ಇದ್ದಾರೆ, ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಅವತ್ತಿನ ದಿವಸ ಇತಿಹಾಸ ಪುಟಗಳಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ತಾಗೆ ನಮಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಅವತ್ತು ನಾವು ಎಲ್ಲರೂ ಪ್ರಸ್ತಾವನೆ ಮಾಡಿ ಇನ್ನಿತರ ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ವಿಧಾನ ಪರಿಷತ್ ಇರಬಹುದು, ವಿಧಾನಸಭೆ ಇರಬಹುದು, ನಮ್ಮ ಸಮಾಜದವರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಕೂಡ ಅವತ್ತು ದಿವಸ ನಾವು ಪ್ರಸ್ತಾವನೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿ ಮನವರಿಸ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷರಿಂದ ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಅವರಿಗೆ ಶಿಫಾರಸು ಮಾಡ್ತಕ್ಕಂಥದ್ದು, ಇವೆಲ್ಲ ಒಕ್ಕಟ್ಟಾಗಿ ನಮ್ಮ ಸಮಾಜದವರಿಗೆ ಕೂಡ ಬೇರೆ ಸಮಾಜದವರಿಗೆ ಯಾವ ಪ್ರಕಾರ ಅವಕಾಶಗಳು ಸಿಕ್ಕಿವೆ, ನಾವು 50-60 ವರ್ಷ ಹಿಡಿದ್ರೆ ಯಾವಾಗಲೂ ಕೋಲಿ ಸಮಾಜಕ್ಕೆ ಬೆಂಬಲ ಕೊಡ್ತಾ ಬಂದಂತಹ ಈ ಸಮಾಜ ನಮಗೂ ಕೂಡ ಬೇರೆಯವರು ಹಾಗೆ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥದ್ದು ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾವನೆ ಮಾಡ್ತೀವಿ. ಥ್ಯಾಂಕ್ ಯು.